ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಡುಗಳ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರನ್ನು ಕಿಡ್ನಾಪ್ ಮಾಡಿದ ನಂತರ ಏನೆಲ್ಲ ನಡೀತು, ಹೇಗೆ ನಮ್ಮ ಕರ್ನಾಟಕ ಸರ್ಕಾರ ಡಾಕ್ಟರ್ ರಾಜ್ಕುಮಾರನ್ನು ವೀರಪ್ಪನಿಂದ ಬಿಡಿಸಿಕೊಳ್ತು, ಹೇಗೆ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ವೀರಪ್ಪನರನ್ನು ಸಾಯಿಸಲಾಯಿತು, ಈ ರೀತಿ ವೀರಪ್ಪನಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋದ ಮೊದಲನೇ ಭಾಗ ಕೂಡ ಇದೆ, ನೀವಿನ್ನೂ ಅದನ್ನು ನೋಡಿಲ್ಲ ಅಂದರೆ ಫಸ್ಟ್ ಪಾರ್ಟ್ನ ನೋಡಿ ಆ ನಂತರ ಈ ವಿಡಿಯೋನ ನೋಡಿ, ಆಗ ನಿಮಗೆ ತುಂಬ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ರಾಜ್ಕುಮಾರ್ ಕಿಡ್ನಾಪ್ ಘಟನೆಯಿಂದ ನಮ್ಮ ಇಡೀ ಕರ್ನಾಟಕವೇ ಭಯ ಮತ್ತೆ ಅಲ್ಲೋಲ ಕಲ್ಲೋಲಕ್ಕೆ ಗುರಿಯಾಗುತ್ತೆ. ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಬಂದ್ಗಳು, ನಿರಾಹಾರ ದೀಕ್ಷೆಗಳು ನಡೆಯುತ್ತೆ. ಇದಕ್ಕೆ ಸ್ಪಂದಿಸಿದ ವೀರಪ್ಪನ್ ಒಂದು ಸಮಾಚಾರವನ್ನ ಪೊಲೀಸರಿಗೆ ಕಳಿಸ್ತಾನೆ. ಅದರಲ್ಲಿ ಕಾವೇರಿ ನದಿಯ ವಿವಾದದಲ್ಲಿ ತಮಿಳ್ನಾಡುಗೆ ನ್ಯಾಯ ಬೇಕು ಅಂತ, ಹಾಗೆ ಕರ್ನಾಟಕದಲ್ಲಿ ತಮಿಳು ಭಾಷೆಯನ್ನ ಎರಡನೇ ಅಧಿಕೃತ ಭಾಷೆಯಾಗಿ ಮಾಡಬೇಕು ಅಂತ, ಮತ್ತೆ ತಮಿಳ್ನಾಡು ಜೈಲಿನಲ್ಲಿರೋ ಕೆಲವು ತಮಿಳ್ ಉಗ್ರರನ್ನ ಬಿಡುಗಡೆ ಮಾಡಬೇಕು ಅಂತ ವೀರಪ್ಪನ್ ಡಿಮ್ಯಾಂಡ್ ಮಾಡ್ತಾನೆ. ಕೊನೆಗೆ 108 ದಿನಗಳು ಕಳೆದ ನಂತರ ರಾಜ್ಕುಮಾರ್ಗೆ ಯಾವುದೇ ರೀತಿಯ ಹಾನಿ ಮಾಡದೆ ಬಿಡುಗಡೆ ಮಾಡ್ತಾನೆ. ಹಾಗೂ ರಾಜ್ಕುಮಾರ್ ಅವರ ಬಿಡುಗಡೆಗಾಗಿ ನಮ್ಮ ಕರ್ನಾಟಕ ಪ್ರಭುತ್ವ ವೀರಪ್ಪನ್ಗೆ 20 ಕೋಟಿ ರೂಪಾಯಿಗಳನ್ನ ಕೊಡುತ್ತೆ. ಆ ನಂತರ 2002 ಆಗಸ್ಟ್ 25 ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ನಾಗಪ್ಪರವರನ್ನ ಅವರ ಮನೆಯಿಂದನೇ ಕಿಡ್ನಾಪ್ ಮಾಡ್ತಾನೆ. ಈತನನ್ನ ರಕ್ಷಿಸೋದಕ್ಕೆ ಪೊಲೀಸ್ ಟೀಮ್ ಪ್ರಯತ್ನಿಸಿದಾಗ ಇವರಿಗೋಸ್ಕರ ಮಾಡಿದ ಎನ್ಕೌಂಟರ್ ವಿಫಲವಾಗುತ್ತೆ. ಇದರಿಂದ ಕೋಪಗೊಂಡ ವೀರಪ್ಪನ್ 3 ತಿಂಗಳುಗಳ ನಂತರ ನಾಗಪ್ಪರವರನ್ನ ಸಾಯಿಸಿ ಕರ್ನಾಟಕದ ಕಾಡುಗಳಲ್ಲಿ ಬಿಸಾಕ್ತಾನೆ. ಇದರಿಂದ ವೀರಪ್ಪನರ ಕ್ರೂರತ್ವಕ್ಕೆ ಕರ್ನಾಟಕ ಪ್ರಭುತ್ವವೇ ರೊಚ್ಚಿಗೇಳುತ್ತೆ. ಆತನನ್ನ ಹಿಡ್ಕೊಟ್ಟವರಿಗೆ 15 ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ ಅಂತ ಪ್ರಕಟಣೆ ಮಾಡುತ್ತೆ. 4ನೇದಾಗಿ ವೀರಪ್ಪನರನ್ನ ಹೇಗೆ ಪ್ಲಾನ್ ಮಾಡಿ ಸಾಯಿಸಲಾಯಿತು. ವೀರಪ್ಪನರವರನ್ನ ಹಿಡ್ಕೊಳ್ಳೋದಕ್ಕೆ ಕೈ ಹಿಡಿದಿರುವ ಈ ಆಪರೇಷನ್ ಎಷ್ಟೇ ವರ್ಷಗಳಾದರೂ ರಿಸಲ್ಟ್ ಇಲ್ಲದೆ ಇದ್ದದ್ದರಿಂದ ಕೋಟ್ಯಾಂತರ ರೂಪಾಯಿಗಳು ಖರ್ಚಾಗ್ತಾ ಇರುತ್ತೆ. ಕೊನೆಗೆ ಈ ಆಪರೇಷನ್ಗೆ ಕೆ ವಿಜಯ್ ಕುಮಾರ್ ಮತ್ತೆ ಎನ್ ಕೆ ಶಾಂತಮ್ಗೆ ನಾಯಕತ್ವವನ್ನ ವಹಿಸಿ ವೀರಪ್ಪನರವರನ್ನ ಹಿಡಿದುಕೊಳ್ಳುವ ಪ್ಲಾನ್ನ ಪೂರ್ತಿಯಾಗಿ ಬದಲಾಯಿಸಿ ಬಿಡ್ತಾರೆ. ಅದು ಹೇಗೆ ಅಂದ್ರೆ, ಈ ಆಪರೇಷನ್ನ ಒಂದು ಭಾಗವಾಗಿ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಈ ಕಾಡಿನ ಹತ್ತಿರವಿರುವ ಒಂದು ಹಳ್ಳಿಗೆ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ನೇಮಿಸ್ತಾರೆ. ಇಲ್ಲಿನ ಹಳ್ಳಿಯ ಜನರ ಜೊತೆ ಸೇರಿ ಎಷ್ಟೋ ವರ್ಷಗಳವರೆಗೂ ಕಷ್ಟಪಟ್ಟು ಅಲ್ಲಿನ ಜನಕ್ಕೆ ಹತ್ತಿರವಾಗ್ತಾನೆ. ಈ ಹಳ್ಳಿಗೆ ವೀರಪ್ಪನ್ ಜನರು ಹೆಚ್ಚಾಗಿ ಬರ್ತಾ ಇದ್ರು. ಹೀಗೆ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಬದಲಾದ ಆ ಪೊಲೀಸ್ ಆಫೀಸರ್ ವೀರಪ್ಪನ್ ಮನುಷ್ಯರಿಗೆ ಅಂದ್ರೆ ಅನುಚರರಿಗೆ ಹತ್ತಿರವಾಗ್ತಾನೆ. ಹೀಗೆ ಅವರ ಮೂಲಕವೇ ವೀರಪ್ಪನರನ್ನ ಕೂಡ ಭೇಟಿಯಾಗ್ತಾನೆ. ಈ ರೀತಿ ಬಹಳಷ್ಟು ತಿಂಗಳುಗಳವರೆಗೆ ಆ ಆಂಬ್ಯುಲೆನ್ಸ್ ಡ್ರೈವರ್ ವೀರಪ್ಪನಿದ್ದ ಜಾಗಕ್ಕೆ ಬೇಕಾದ ವಸ್ತುಗಳನ್ನ ತಂದುಕೊಟ್ಟು ಅವರ ನಂಬಿಕೆಯನ್ನ ಗಳಿಸ್ತಾನೆ. ಸ್ವಲ್ಪ ಕಾಲಕ್ಕೆ ವೀರಪ್ಪನ್ಗೆ ಕಣ್ಣಿನ ದೃಷ್ಟಿ ಸಮಸ್ಯೆ ಬರುತ್ತೆ. ಇದನ್ನ ವೀರಪ್ಪನ್ ಸಲೀಸಾಗಿ ತಗೊಳ್ತಾನೆ. ಆದ್ರೆ ಆಂಬ್ಯುಲೆನ್ಸ್ ಡ್ರೈವರ್ ಮಾತ್ರ ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಕಣ್ಣಿನ ದೃಷ್ಟಿ ಪೂರ್ತಿಯಾಗಿ ಹೋಗುತ್ತೆ ಅಂತ ವೀರಪ್ಪನರನ್ನ ನಂಬಿಸ್ತಾನೆ. ಆದ್ರೆ ನಮ್ಗೆ ಗೊತ್ತಿರೋ ಒಂದು ಹಾಸ್ಪಿಟಲ್ ಇದೆ, ನಾನೇ ಹುಷಾರಾಗಿ ಆಪರೇಷನ್ ಮಾಡಿಸಿ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಡ್ತಾನೆ. ಸೊ ಬಹಳ ನಂಬಿಕಸ್ಥನಾಗಿದ್ದರಿಂದ ವೀರಪ್ಪನ್ ಆಂಬ್ಯುಲೆನ್ಸ್ ನಲ್ಲಿ ಹೋಗ್ತಾನೆ. ಆದ್ರೆ ಆ ಆಂಬ್ಯುಲೆನ್ಸ್ ಡ್ರೈವರ್ ಇಲ್ಲಿ ನಡೆಯುವ ಪ್ರತಿಯೊಂದು ವಿಷಯವನ್ನ ಪೊಲೀಸರಿಗೆ ಮಾಹಿತಿ ಕೊಡ್ತಾ ಇದ್ದ. ಹೀಗೆ ವೀರಪ್ಪನ್ನ ಕರ್ಕೊಂಡು ತಮಿಳ್ನಾಡು ಕಡೆಗೆ ಹೋಗ್ತಾನೆ. ಆದ್ರೆ ಹೋಗುವ ದಾರಿ ಮಧ್ಯದಲ್ಲೇ ಆ ಆಂಬ್ಯುಲೆನ್ಸ್ ಡ್ರೈವರ್ ಸಡನ್ ಆಗಿ ಗಾಡಿ ನಿಲ್ಲಿಸಿ ಕೆಳಗೆ ಜಂಪ್ ಮಾಡಿ ಓಡಿ ಹೋಗ್ತಾನೆ. ಆಗ ಅಲ್ಲಿಗೆ ಮೊದಲೇ ಬಂದು ಬಚ್ಚಿಟ್ಟುಕೊಂಡಿದ್ದ ಪೊಲೀಸರು ಆ ಆಂಬ್ಯುಲೆನ್ಸ್ ಮೇಲೆ ಕಂಟಿನ್ಯೂಸ್ ಆಗಿ 15 ನಿಮಿಷಗಳ ಕಾಲ ಗನ್ನಿಂದ ಶೂಟ್ ಮಾಡ್ತಾರೆ. ಇದರಿಂದ ವೀರಪ್ಪನ್ ಮತ್ತೆ ಅವನ ಅನುಚರರು ಆ ಆಂಬ್ಯುಲೆನ್ಸ್ ನಲ್ಲೇ ಕೊನೆಯುಸಿರೆಳಿತಾರೆ. ಹೀಗೆ ಈ ಆಪರೇಷನ್ ಕಕೂನ್ ಅಂತ್ಯವಾಗುತ್ತೆ. 5ನೇದಾಗಿ ವೀರಪ್ಪನ್ ಒಟ್ಟು ಎಷ್ಟು ಜನರನ್ನ ಸಾಯಿಸಿದ್ದಾನೆ, ಎಷ್ಟು ಸ್ಮಗ್ಲಿಂಗ್ ಮಾಡಿದ್ದಾನೆ. ಸೊ ಟೋಟಲ್ ಆಗಿ ವೀರಪ್ಪನ್ ಮತ್ತೆ ಅವನ ಅನುಚರರು ಸೇರಿ 184 ಜನರನ್ನ ಸಾಯಿಸಿದ್ದಾರೆ. ಅದರಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಕೊಲೆಗಳನ್ನ, ಅಂದ್ರೆ ಸುಮಾರು 120 ಕೊಲೆಗಳನ್ನ ಸ್ವತಃ ವೀರಪ್ಪನ್ನೇ ಮಾಡಿದ್ದಾನೆ. ಇನ್ನು ಸ್ಮಗ್ಲಿಂಗ್ ವಿಷಯಕ್ಕೆ ಬಂದ್ರೆ 2,000 ರಿಂದ 3,000 ಆನೆಗಳನ್ನ ಕೇವಲ ಅವುಗಳ ದಂತಗಳಿಗೋಸ್ಕರ ಅಂತಾನೆ ಸಾಯಿಸಿದ್ದಾನೆ. ಇದರಿಂದ ವೀರಪ್ಪನ್ 16 ಕೋಟಿ ರೂಪಾಯಿಗಳವರೆಗೂ ಸಂಪಾದಿಸಿದ್ದಾನೆ. ಇನ್ನು 65,000 ಕೆಜಿಗಳಷ್ಟು ಶ್ರೀಗಂಧದ ಮರಗಳನ್ನ ಇತರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿ ಸುಮಾರು 143 ಕೋಟಿ ರೂಪಾಯಿಗಳನ್ನ ಸಂಪಾದಿಸಿದ್ದಾನೆ. ಫ್ರೆಂಡ್ಸ್, ಕ್ರಿಪ್ಟೋ ಕರೆನ್ಸಿಯಲ್ಲಿ ನಿಮಗೆ ಅನುಭವ ಇಲ್ಲದೇ ಇದ್ದು ನೀವು ಹೊಸಬರಾಗಿದ್ರೆ
ನಿಮಗೆ ಸನ್ ಕ್ರಿಪ್ಟೋ ಬೆಸ್ಟ್ ಅಂತ ಹೇಳಬಹುದು. ಯಾಕಂದರೆ ಈ ಆ್ಯಪ್ ಯೂಸ್ ಮಾಡೋದಕ್ಕೆ ತುಂಬ ಈಸಿಯಾಗಿದ್ದು ಡೆಪಾಸಿಟ್ ಹಾಗೂ ವಿತ್ಡ್ರಾವಲ್ ಪ್ರಾಸೆಸ್ ಕೂಡ ತುಂಬ ಈಸಿಯಾಗಿದೆ. ಇದು ಅತ್ಯಂತ ಸೆಕ್ಯೂರ್ ಹಾಗೂ ಟ್ರಸ್ಟೆಡ್ ಎಕ್ಸ್ಚೇಂಜ್ ಆಗಿದೆ. ಇದರಲ್ಲಿ ಕ್ರಿಪ್ಟೋ ಕರೆನ್ಸಿಯ ಮಾರಾಟ ಹಾಗೂ ಖರೀದಿ ಕೂಡ ತುಂಬ ಈಸಿಯಾಗಿದೆ. ಅಷ್ಟೇ ಅಲ್ಲದೆ ಇದರಲ್ಲಿ 50 ಹೆಚ್ಚಿನ ಕ್ರಿಪ್ಟೋ ಕರೆನ್ಸಿಗಳು ಟ್ರೇಡ್ ಮಾಡಲು ಲಭ್ಯವಿದೆ. ಸೈನ್ಅಪ್ ಮಾಡಿದ್ರೆ 50 ಬಿಟ್ಕಾಯಿನ್ ಮತ್ತು ಪ್ರತಿ ರೆಫರಲ್ಗೂ 50 ಫ್ರೀ ಬಿಟ್ಕಾಯಿನ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಇವರ ಬಳಿ ವಾಟ್ಸಪ್ ಮೂಲಕ ಕಸ್ಟಮರ್ ಕೇರ್ ಸಪೋರ್ಟ್ ಸರ್ವಿಸ್ ಲಭ್ಯವಿದೆ. ಡಿಸ್ಕ್ರಿಪ್ಷನ್ನಲ್ಲಿ ಈ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಿ ನೋಡಿ. ಆರನೇದಾಗಿ, ವೀರಪ್ಪನಿಗೆ ಎಷ್ಟು ಜನ ಮಕ್ಕಳು ಮತ್ತು ಅವರಲ್ಲಿ ಒಬ್ಬರನ್ನು ಸಾಯಿಸಿದ್ದಾನೆ ಅನ್ನೋ ಮಾತು ನಿಜಾನ. ಸೊ ಟೋಟಲ್ ಆಗಿ ವೀರಪ್ಪನಿಗೆ 3 ಜನ ಮಕ್ಕಳು. ದೊಡ್ಡ ಮಗಳು ವಿದ್ಯಾರಾಣಿ ಪ್ರಸ್ತುತ BJP ಪಾರ್ಟಿಯಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದಾಳೆ. ಎರಡನೇ ಮಗಳು ಪ್ರಭಾ ಈಗ ಈಕೆ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಆದರೆ ಇವರಿಬ್ಬರು ಕೂಡ ಅವರ ತಂದೆ ಜೊತೆನೇ ಇದ್ದು ಬೆಳೀಲಿಲ್ಲ. ಇನ್ನು 3 ಮಗಳ ವಿಷಯಕ್ಕೆ ಬಂದರೆ ಆಕೆಯನ್ನ ವೀರಪ್ಪನ್ ಚಿಕ್ಕ ಮಗು ಇದ್ದಾಗಲೇ ಸಾಯಿಸಿದ್ದಾನೆ ಅಂತ ಹೇಳ್ತಾರೆ. ಒಮ್ಮೆ ವೀರಪ್ಪನ್ ತನ್ನ ಕುಟುಂಬದೊಂದಿಗೆ ಇದ್ದಾಗ ಆತನ ಮನೆಯನ್ನ ಪೊಲೀಸರು ಸುತ್ತುವರಿತಾರೆ. ಇದರಿಂದ ವೀರಪ್ಪನ್ ಎಲ್ಲಿಗೂ ಹೋಗದಂತಹ ಪರಿಸ್ಥಿತಿ ಬಂದಿರುತ್ತೆ. ಮತ್ತೆ ಒಂದು ರಹಸ್ಯ ಸ್ಥಳದಲ್ಲಿ ಬಚ್ಚಿಟ್ಟುಕೊಳ್ತಾನೆ. ಮತ್ತೊಂದು ಕಡೆ ಪೊಲೀಸರು ಪೂರ್ತಿ ಕಾಡನ್ನ ಕಂಟ್ರೋಲ್ಗೆ ತಗೊಂಡಿರ್ತಾರೆ. ಆಗ ತಾನೇ ವೀರಪ್ಪನ್ಗೆ ಜನಿಸಿದ ಮಗಳು ಅಳೋದಕ್ಕೆ ಶುರು ಮಾಡ್ತಾಳೆ. ಮತ್ತೆ ಆ ಮಗುವಿನ ಅಳುವ ಶಬ್ದ 110 ವರೆಗೂ ಇರುತ್ತೆ. ಅದನ್ನ ಕೇಳಿ ಪೊಲೀಸರು ಆ ಜಾಗಕ್ಕೆ ಬಂದುಬಿಡ್ತಾರೆ ಅಂತ ಹೇಳಿ ವೀರಪ್ಪನ್ ತನ್ನ ಕುಟುಂಬವನ್ನ ಮತ್ತೆ ಅನುಚರರನ್ನ ಕಾಪಾಡಿಕೊಳ್ಳೋದಕ್ಕೆ ಆ ಮಗುವಿನ ಕತ್ತು ಹಿಸುಕಿ ಸಾಯಿಸುವಂತ ಹೆಂಡತಿಗೆ ಹೇಳ್ತಾನೆ. ಆಗ ವೀರಪ್ಪನ್ ಮಾತಿಗೆ ಎದುರು ಮಾತನಾಡದ ತನ್ನ ಹೆಂಡತಿ ಕಣ್ಣೀರನ್ನ ಹಾಕ್ತಾ ಮಗುವಿನ ಕತ್ತು ಹಿಸುಕಿ ಸಾಯಿಸ್ತಾಳೆ. 7 ವೀರಪ್ಪನ್ ಒಬ್ಬ ಕ್ರೂರವಾದ ವಿಲನ್ ಆದ್ರೂ ಕೆಲವರು ಮಾತ್ರ ಹೀರೋ ತರ ನೋಡ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದ್ರೆ ವೀರಪ್ಪನ್ ಸತ್ಯಮಂಗಳಂ ಅಡವಿ ಗ್ರಾಮಗಳಲ್ಲಿ ಒಬ್ಬ ಹೀರೋ. ಯಾಕಂದ್ರೆ ಅವರ ಆಲನೆ ಪಾಲನೆಗಳನ್ನ ನೋಡಿಕೊಂಡಿದ್ದು ದೇವರು ಅಂತ ಅಲ್ಲಿನ ಜನ ಹೇಳ್ತಾರೆ. ಇದೇ ಕಾರಣಕ್ಕೆ ಅಲ್ಲಿನ ಎಲ್ಲಾ ಮನೆಗಳಲ್ಲೂ ಕೂಡ ಇವತ್ತಿಗೂ ವೀರಪ್ಪನ್ ಫೋಟೋನ ಇಟ್ಟು ಪೂಜೆ ಮಾಡ್ತಾರೆ. ಅಲ್ಲಿನ ಜನಕ್ಕೆ ವೀರಪ್ಪನ್ ಅಂದ್ರೆ ಅಪಾರವಾದ ಪ್ರೀತಿ ಮತ್ತೆ ಅಭಿಮಾನವಿದೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತೆ ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.